ನಟ ಕಿಚ್ಚ ಸುದೀಪ್ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಕಳೆದ 2 ದಿನಗಳಲ್ಲಿ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿರುವಂತ ನಟ ಮೂರು ಸಿನಿಮಾಗಳ ಕತೆ ಒಪ್ಪಿಕೊಂಡಿದ್ದೇನೆ ಅಂತ ಮೊನ್ನೆಯಷ್ಟೇ ಪೋಸ್ಟ್ ಹಂಚಿಕೊಂಡಿದ್ದ ಸುದೀಪ್ ತಮ್ಮ ಮುಂದಿನ ಸಿನಿಮಾಗಳಿಗಾಗಿ ಕಾಯ್ತಾ ಇದ್ದ ಅಭಿಮಾನಿಗಳಿಗೆ ಹಾಗೂ ಸಿನಿ ರಸಿಕರಿಗೆ ಸಂತಸದ ಸುದ್ದಿಯೊಂದನ್ನು ಕೊಟ್ಟಿದ್ರು ಹೀಗೆ ಬಿಗ್ ಬ್ರೇಕ್ ಬಳಿಕ ಸಿನಿಮಾ ಮಾಡುವ ಕುರಿತು ತಮ್ಮ ನೆಚ್ಚಿನ ನಟ ಪ್ರತಿಕ್ರಿಯಿಸಿದ್ದನ್ನು ಕಂಡು ಖುಷಿಗೊಂಡಿದ್ದ ಕಿಚ್ಚನ ಅಭಿಮಾನಿಗಳು ಇದೀಗ ಸ್ವಲ್ಪ ಬೇಸರಕ್ಕೆ ಒಳಗಾಗಿದ್ದಾರೆ ತಾನು ಮೂರು ಚಿತ್ರಗಳನ್ನು ಒಪ್ಪಿಕೊಂಡಿರೋದ್ರ ಬಗ್ಗೆ ಪೋಸ್ಟ್ ಮಾಡಿ ಅಭಿಮಾನಿಗಳನ್ನು ಹುಚ್ಚೆಬ್ಬಿಸಿದ್ದ ಕಿಚ್ಚ ಸುದೀಪ್ ರಾಜಕೀಯಕ್ಕೆ ಬರ್ತಾರೆ ಅಂತ ಕೂಡ ಸುದ್ದಿಯಾಗಿದ್ರು ಹೀಗೆ ಒಂದಲ್ಲ ಒಂದು ಕಾರಣದಿಂದ ಸತತವಾಗಿ ಸುದ್ದಿಗಿಡಾಗಿದ್ದ ಸುದೀಪ್ ಇದೀಗ ವಿವಾದಾತ್ಮಕ ಸುದ್ದಿಯೊಂದಕ್ಕೂ ಕೂಡ ಒಳಗಾಗಿದ್ದಾರೆ ಹೌದು ಅಂದ್ರೆ ಏಪ್ರಿಲ್ 5 ಇವತ್ತು ಬೆಳಗ್ಗೆ ಬೆಳ್ಳಂಬೆಳಗ್ಗೆ ಸುದೀಪ್ ಅವರ ಖಾಸಗಿ ವಿಡಿಯೋಗಳನ್ನು ಲೀಕ್ ಮಾಡ್ತೀವಿ ಹುಷಾರ್ ಅಂತ ಬೆದರಿಕೆ ಹಾಕಿರುವ ಪತ್ರವೊಂದು ಬಂದಿದೆ ಅನ್ನುವಂತಹ ಸುದ್ದಿ ಕೂಡ ಹರಿದಾಡಿತ್ತು ಕಿಚ್ಚ ಸುದೀಪ್ ಅವರ ಆಪ್ತ ಜಾಕ್ ಮಂಜು ಅವರಿಗೆ ಈ ಪತ್ರ ಲಭಿಸಿದ್ದು ಈಗಾಗಲೇ ಕಿಚ್ಚ ಸುದೀಪ್ ಈ ಸಂಬಂಧ ದೂರು ದಾಖಲಿಸಿದ್ದಾರೆ ಎನ್ನಲಾಗ್ತಾ ಇದೆ ಹೌದು ಬೆಂಗಳೂರಿನ ಪುಟ್ಟೇನಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಕುರಿತು ಈ ಪತ್ರದಲ್ಲಿ ಸುದೀಪ್ ಅವರ ಖಾಸಗಿ ವಿಡಿಯೋಗಳನ್ನು ಲೀಕ್ ಮಾಡ್ತೇವೆ ಅನ್ನೋದು ಮಾತ್ರ ಅಲ್ಲ ಸುದೀಪ್ ಬಗ್ಗೆ ಅಪಾರವಾದ ಅವಾಚ್ಯ ಶಬ್ದಗಳನ್ನು ಬಳಸಿ ನಿಂದನೆ ಮಾಡಲಾಗಿದೆ ಅನ್ನುವ ಮಾಹಿತಿ ಕೂಡ ಇದೆ ಇನ್ನು ಕಿಚ್ಚ ಸುದೀಪ್ ಇದರ ಜೊತೆಗೆ ರಾಜಕೀಯದ ವಿಚಾರಗಳು ಕೂಡ ದೊಡ್ಡ ಮಟ್ಟದ ಸೌಂಡ್ ಮಾಡ್ತಾ ಇದೆ ಕಿಚ್ಚ ಸುದೀಪ್ ಅವರು ಬಿಜೆಪಿ ಪಕ್ಷ ಸೇರ್ಪಡೆಗೊಳ್ಳುತ್ತಾನೆ ಅನ್ನುವಂಥ ಸುದ್ದಿ ಇತ್ತು ಹೀಗೆ ಸುದೀಪ್ ಬಿಜೆಪಿ ಸೇರ್ಪಡೆಗೊಳ್ಳಲಿದ್ದಾರೆ ಅನ್ನುವಂಥ ವಿಷಯದಿಂದ ಏನಾದರೂ ಎದುರಾಳಿಗಳು ಈ ರೀತಿಯ ಸಂಚು ಮಾಡಿದಾರ ಅನ್ನುವಂತಹ ಅನುಮಾನ ಈಗ ಎಲ್ಲರನ್ನ ಕಾಡ್ತಾ ಇದೆ ಈ ಪತ್ರವನ್ನು ರಾಜಕೀಯ ಕುತಂತ್ರಕ್ಕೆ ಕಿಡಿಗೇಡಿಗಳು ಬರೆದಿದ್ದಾರ ಅಥವಾ ಸಿನಿಮಾ ಕ್ಷೇತ್ರದಲ್ಲಿ ಇರುವ ಸುದೀಪ್ ಕಂಡ್ರೆ ಸಹಿಸದವರು ಯಾರಾದರೂ ಬರೆದಿರಬಹುದಾ ಅನ್ನುವ ಪ್ರಶ್ನೆಗಳು ಇದೀಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇವೆ ಈ ರೀತಿಯ ಸುದ್ದಿಗಳು ಹರಿದಾಡ್ತಾ ಇರೋದು ಕಿಚ್ಚ ಸುದೀಪ್ ಅಭಿಮಾನಿಗಳಲ್ಲಿ ಆತಂಕವನ್ನು ಉಂಟು ಮಾಡಿದ್ದು ನೀವು ಹೇಗಿದ್ದೀರೋ ಹಾಗೆಯೇ ಇರಿ ರಾಜಕೀಯದ ಸಹವಾಸ ಬೇಡ ಅಂತ ಕಿಚ್ಚ ಸುದೀಪ್ ಅಭಿಮಾನಿಗಳು ನೆಚ್ಚಿನ ನಟನ ಬಳಿ ಸಾಮಾಜಿಕ ಜಾಲತಾಣದಲ್ಲಿ ಮನವಿಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ ಈ ಸುದ್ದಿ ಹರಿದಾಡ್ತಾ ಇದ್ದಂತೆ ಪ್ರತಿಕ್ರಿಯಿಸಿರುವಂತಹ ಕಿಚ್ಚ ಸುದೀಪ್ ಅಭಿಮಾನಿಗಳು ಹಾಗೂ ಸಿನಿ ರಸಿಕರು ರಾಜಕೀಯಕ್ಕೆ ಬರಬೇಡಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಹಾಗೆ ಸಲಹೆ ಕೂಡ ಕೊಟ್ಟಿದ್ದಾರೆ ಎರಡು ನಾಲಿಗೆ ಇರೋ ರಾಜಕಾರಣಿಗಳನ್ನು ನಂಬಿ ರಾಜಕೀಯಕ್ಕೋ ರಾಜಕೀಯ ಪಕ್ಷದ ಪ್ರಚಾರಕ್ಕೋ ಹೋಗೋದಕ್ಕಿಂತ ಸದಾ ನಿಮ್ಮ ಶ್ರೇಯೋಭಿಲಾಷಿಗಳಾಗಿ ಇರುವಂತಹ ಅಭಿಮಾನಿಗಳಿಗಾಗಿ ಕೆಲಸ ಮಾಡಿ ನಮಗೆ ಕಿಚ್ಚ ರಾಜಕೀಯಕ್ಕೆ ಬರೋದು ಬೇಡ ಅಂತ ಟೀಮ್ ಕಿಚ್ಚ ಸುದೀಪ್ ಟ್ವಿಟರ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಮತ್ತೊಂದು ಕಿಚ್ಚ ಸುದೀಪ್ ಅಭಿಮಾನಿ ಬಳಗ ಈ ಕುರಿತು ಟ್ವೀಟ್ ಮಾಡಿದ್ದು ನೀವು ಎಷ್ಟೇ ಫ್ಲಾಫ್ ಚಿತ್ರಗಳನ್ನು ಕೊಟ್ಟರೂ ಪರವಾಗಿಲ್ಲ ಆದರೆ ರಾಜಕೀಯಕ್ಕೆ ಮಾತ್ರ ಹೋಗಬೇಡಿ ಅಂತ ಬರೆದುಕೊಂಡಿದ್ದಾರೆ ಇನ್ನು ಹ್ಯಾಶ್ ವಿ ಡೋಂಟ್ ವಾಂಟ್ ಕಿಚ್ಚ ಸುದೀಪ್ ಪಾಲಿಟಿಕ್ಸ್ ಅಂತ ಬರೆದುಕೊಂಡಿದ್ದಾರೆ ಅಂದರೆ ಕಿಚ್ಚ ರಾಜಕೀಯಕ್ಕೆ ಬರೋದು ನಮಗೆ ಬೇಡ ಅನ್ನುವ ಸಾಲುಗಳನ್ನು ಟ್ಯಾಗ್ ಬಳಸಿ ಸಾಲು ಸಾಲು ಟ್ವೀಟ್ ಮಾಡಿ ರಾಜಕೀಯಕ್ಕೆ ಬಾರದಂತೆ ಮನವಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ ಅಭಿಮಾನಿಗಳು ಹೀಗೆ ಕಿಚ್ಚ ಸುದೀಪ್ ಮಾತ್ರ ಅಲ್ಲದೆ ಇತರೆ ನಟರ ಅಭಿಮಾನಿಗಳೂ ಸಹ ಹಾಗೂ ಸಾಮಾನ್ಯ ಸಿನಿರಸಿಕರೂ ಸಹ ರಾಜಕೀಯಕ್ಕೆ ಹೋಗಬೇಡಿ ಅಂತ ಕಿಚ್ಚ ಸುದೀಪ್ಗೆ ಮನವಿ ಹಾಗೂ ಸಲಹೆಗಳನ್ನು ನೀಡುತ್ತಿದ್ದಾರೆ ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ ಕಿಚ್ಚ ಸುದೀಪ್ ಹಾಗೂ ಸಿಎಂ ಬಸವರಾಜ ಬೊಮ್ಮಾಯಿ ಜಂಟಿಯಾಗಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಇವತ್ತು ಎಂದರೆ ಈ ಎಲ್ಲ ವಿಚಾರಗಳ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಕಳೆದ ಕೆಲವು ದಿನಗಳಿಂದ ಸುದೀಪ್ ಬಿಜೆಪಿ ಪಕ್ಷಕ್ಕೆ ಸೇರ್ತಾರೆ ಅನ್ನುವಂತಹ ಸುದ್ದಿ ಹರಿದಾಡಿತ್ತು ಈ ಸುದ್ದಿಗಳಿಗೆ ಇವತ್ತಿನ ಸುದ್ದಿಗೋಷ್ಠಿಗೂ ಮೊದಲೇ ಸುದೀಪ್ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದರು ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಸುದೀಪ್ ಸಿಎಂ ಬಸವರಾಜ ಬೊಮ್ಮಾಯಿ ಪರ ಪ್ರಚಾರ ಮಾಡ್ತೇನೆ ಅಂತ ನೇರವಾಗಿ ಹೇಳಿದ್ದಾರೆ ಅಲ್ಲದೆ ಸಿಎಂ ಸೂಚಿಸುವ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡ್ತೇನೆ ಅಂತಲೂ ಹೇಳಿದ್ದಾರೆ ಸಿಎಂ ಬೊಮ್ಮಾಯಿ ತನ್ನ ಕಷ್ಟದ ಸಮಯದಲ್ಲಿ ನೆರವಿಗೆ ಬಂದಿದ್ದರು ಹೀಗಾಗಿ ಈಗ ಅವರೊಂದಿಗೆ ನಿಲ್ತೇನೆ ಅಂತ ಸ್ಪಷ್ಟಪಡಿಸಿದ್ದಾರೆ ಅಲ್ಲದೆ ಕೆಲವು ಕ್ಷೇತ್ರಗಳಿಗೆ ಮಾತ್ರ ಹೋಗಿ ಪ್ರಚಾರ ಮಾಡ್ತೇನೆ ಅಂತ ಸುದೀಪ್ ಹೇಳಿದ್ದಾರೆ ಈ ಮೂಲಕ ಸುದೀಪ್ ಬಿಜೆಪಿ ಪಕ್ಷದ ಪರ ಅಲ್ಲ ಕೇವಲ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದವರ ಪರ ಮಾತ್ರ ಪ್ರಚಾರ ಮಾಡ್ತೇನೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಸುದೀಪ್ ಬಿಜೆಪಿ ಪಕ್ಷ ಸೇರುತ್ತಿಲ್ಲ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಕ್ಲಾರಿಟಿ ಕೂಡ ಕೊಟ್ಟಿದ್ದಾರೆ ಈ ಸುದ್ದಿಗೋಷ್ಠಿಯಲ್ಲಿ ಕಿಚ್ಚ ಸುದೀಪ್ ಹೇಳಿಕೆಗಳ ಹೈಲೈಟ್ಸ್ ಅನ್ನು ನಾನು ನಿಮಗೆ ಹೇಳ್ತೀನಿ ನೋಡಿ ಚಿತ್ರರಂಗದಲ್ಲಿ ಕೆಲವೇ ಕೆಲವರು ನನ್ನೊಟ್ಟಿಗೆ ನಿಂತಿದ್ದವರು ಅಂದರೆ ಸ್ಟಾರ್ಟಿಂಗ್ ದಿನಗಳಲ್ಲಿ ನಾನು ಚಿತ್ರರಂಗಕ್ಕೆ ಬರುವಂಥ ದಿನಗಳಲ್ಲಿ ನನ್ನ ಕಷ್ಟದ ದಿನಗಳಲ್ಲಿ ನನ್ನ ಜೊತೆಗೆ ನಿಂತಿದ್ದವರು ನನ್ನ ಪ್ರೀತಿಯ ಬಸವರಾಜ ಬೊಮ್ಮಾಯಿ ಮಾಮ ಅಂದರೆ ತಪ್ಪಾಗಲ್ಲ ಇವತ್ತು ನನ್ನ ನಿಲುವು ಅಂತೇನೂ ಇಲ್ಲ ಇವತ್ತು ಅವರಿಗೆ ನಿಮ್ಮ ಪರ ನಿಲ್ತೇನೆ ಅಂತ ಹೇಳೋದಕ್ಕೆ ಬಂದೆ ಇದನ್ನು ಇಷ್ಟು ಕ್ಯಾಮರಾಗಳ ಮುಂದೆ ಹೇಳ್ತೇನೆ ಅಂತ ಗೊತ್ತಿರಲಿಲ್ಲ ಅಂತ ಕಿಚ್ಚ ಸುದೀಪ್ ಹೇಳಿದ್ದಾರೆ
ಎಲ್ಲ ಕ್ಷೇತ್ರಗಳಿಗೂ ಪ್ರಚಾರ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಯಾರಿಗೆ ಪ್ರಚಾರ ಮಾಡೋದಕ್ಕೆ ಹೇಳ್ತಾರೋ ಅವರಿಗೆ ಪ್ರಚಾರ ಮಾಡ್ತೇನೆ. ನನ್ನ ಕಷ್ಟದ ದಿನಗಳಲ್ಲಿ ನನ್ನ ಕೈ ಬೆರಳನ್ನು ಹಿಡಿದುಕೊಂಡು ಬಂದವರ ಪರವಾಗಿಯೂ ಕೂಡ ನಾನು ನಿಲ್ತೇನೆ. ಯಾವುದೇ ಪಕ್ಷದಲ್ಲಿ ಇದ್ದರೂ ಕೂಡ ಬೆಂಬಲ ನೀಡ್ತೇನೆ ಅಂತ ಸುದೀಪ್ ಸ್ಪಷ್ಟಪಡಿಸಿದ್ದಾರೆ. ಹಣ ತೆಗೆದುಕೊಂಡು ಪ್ರಚಾರ ಮಾಡುವ ಅವಶ್ಯಕತೆ ನನಗಿಲ್ಲ ಅಂತ ಕೂಡ ಕಿಚ್ಚ ಸ್ಪಷ್ಟಪಡಿಸಿದ್ದಾರೆ. ಅನಿವಾರ್ಯ ಕಾರಣಗಳಿಗೆ ನಾನು ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ. ನಾನು ಚುನಾವಣೆಗೆ ನಿಲ್ಲಬೇಕು ಅಂತ ನಿರ್ಧಾರ ಮಾಡಿದರೆ ಸರಿಯಾಗಿ ತಯಾರಿ ಮಾಡಿಕೊಂಡು ಎಲ್ಲರಿಗೂ ಹೇಳಿ ನಿರ್ಧಾರ ತೆಗೆದುಕೊಳ್ಳುತ್ತೇನೆ ಅಂತ ಚುನಾವಣೆಗೆ ನಿಲ್ಲುವ ಬಗ್ಗೆ ಸುದೀಪ್ ಕ್ಲಾರಿಟಿ ಕೊಟ್ಟಿದ್ದಾರೆ. ಪ್ರಕಾಶ್ ರಾಜ್ ಅವರೊಂದಿಗೆ ರನ್ನಾ ಅನ್ನೋ ಸಿನಿಮಾ ಮಾಡಿದ್ದೇನೆ. ಅವರು ತುಂಬ ಒಳ್ಳೆಯ ನಟ. ಮುಂದೆ ಅವರೊಂದಿಗೂ ಯಾವಾಗ ನಟಿಸ್ತೇನೆ ಅಂತ ಎದುರು ನೋಡ್ತಾ ಇದ್ದೇನೆ ಅಂತ ಪ್ರಕಾಶ್ ರಾಜ್ ಟ್ವೀಟ್ ಬಗ್ಗೆ ಮಾತಾಡದೆ ಕಿಚ್ಚ ಸುದೀಪ್ ನುಡಿಚಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಕಿಚ್ಚ ಸುದೀಪ್ ಸಿಎಂ ಬೊಮ್ಮಾಯಿ ಪರ ಪ್ರಚಾರ ಮಾಡ್ತೇನೆ ಅಂತ ಹೇಳಿದ್ದಾರೆ, ಆದರೆ ಎಲ್ಲೂ ಬಿಜೆಪಿ ಪರ ಪ್ರಚಾರ ಮಾಡ್ತೇನೆ ಅಂತ ಹೇಳಿಲ್ಲ. ಆದರೂ ಸಿಎಂ ಪರ ಅಂದರೆ ಪರೋಕ್ಷವಾಗಿ ಬಿಜೆಪಿ ಪರ ಪ್ರಚಾರ ಮಾಡಿದಂತೆ ಆಗುತ್ತೆ. ಈ ಬಗ್ಗೆ ಕಿಚ್ಚ ಸುದೀಪ್ ಸ್ಪಷ್ಟನೆ ಕೊಡದೆ ನುಡಿಚಿಕೊಂಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.